ನಗರಸಭೆಯಲ್ಲಿ ಕಂಡುಬಂದಿರುವ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಅಧಿವೇಶನಕ್ಕೂ ಮೊದಲೇ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗಳ ಸಭೆ ಕರೆದು ಸಮಸ್ಯೆ ಇತ್ಯರ್ಥಪಡಿಸಲಾಗುವುದು ಎಂದು ಮಡಿಕೇರಿ ಶಾಸಕ ಡಾಕ್ಟರ್ ಮಂತರ್ಗೌಡ ಭರವಸೆ ನೀಡಿದ್ದಾರೆ. ರಾಜ್ಯ ಸೀಟು ಉದ್ಯಾನವನದಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಅವರು, ನಗರಸಭೆಯ ಅಭಿವೃದ್ಧಿ ಕೆಲಸಗಳ ಬಗ್ಗೆ ತಾವು ಜವಾಬ್ದಾರಿ ತೆಗೆದುಕೊಂಡಿದ್ದು, ಈಗಾಗಲೇ ಪರಿಶೀಲನೆ ನಡೆಸಿ ನೆನೆಗುದಿಗೆ ಬಿದ್ದಿದ್ದ ನಗರೋತ್ಥಾನ ಕಾಮಗಾರಿಗಳನ್ನು ಮರು ಆರಂಭಿಸುವಂತೆ ಈಗಾಗಲೇ ಸಚಿವರು ಸೂಚನೆ ನೀಡಿದ್ದಾರೆ. ಸರ್ಕಾರ ವಿಶೇಷ ಅನುದಾನ ನೀಡುವ ನಿರೀಕ್ಷೆ ಇದ್ದು, ನನ್ನ ಅನುದಾನದಿಂದಲೂ 3 ಕೋಟಿ ಬಿಡುಗಡೆ ಮಾಡಿದ್ದೇನೆ ಎಂದ ಡಾಕ್ಟರ್ ಮಂತರ್ಗೌಡ, ಫಾರಂ ನಂಬರ್ 3 ಸೇರಿದಂತೆ ಕಡತ ವಿಲೇವಾರಿ ವಿಳಂಬವಾಗುತ್ತಿರುವ ಬಗ್ಗೆ ದೂರುಗಳಿದ್ದು ಇದನ್ನು ಟೈಟ್ ಮಾಡುತ್ತೇನೆ ಎಂದರು. ಸಾರ್ವಜನಿಕ ಸಮಸ್ಯೆಗಳು ನಾವು ಪರಿಶೀಲನೆ ಮಾಡಿ ಕಾಮಗಾರಿ ಆದಷ್ಟು ಬೇಗ ಮಾಡಲಿ ಅಂತ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಗಳು ಹೇಳಿದ್ದೀನಿ. ಹೌದು, ಕೆಲವು ನೀವು ಹೇಳ್ದಂಗೆ ನಮ್ಮ ಸಿಬ್ಬಂದಿಗಳು ಪ್ಲಸ್ ಆಡಳಿತ ಮಂಡಳಿದು ಒಂದು ಸ್ವಲ್ಪ ಸಮಸ್ಯೆ ಇದೆ. ಕೂರಿಸಿ ಚರ್ಚೆ ಮಾಡಿಸಿ ಆದಷ್ಟು ಬೇಗ ಸಾರ್ವಜನಿಕಕ್ಕೆ ಸಮಸ್ಯೆ ಬಗೆಹರಿಸೋಕ್ಕೆ ನಾವು ಜವಾಬ್ದಾರಿ ತೊಗೊಂಡಿದ್ದೀವಿ. ವಿಶೇಷವಾಗಿ ನಿಮ್ಗೇನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ನಗರತ್ವನೇದು ಏನು ಫಂಡ್ ಇತ್ತು ಅದನ್ನ ಪ್ರೊಸೀಡಿಂಗ್ಸ್ ಆಗಿ ಆ ಕಮಿಟಿ ಕ್ಲಿಯರೆನ್ಸ್ ಆಗಿ ಆ ಕಾಮಗಾರಿನ ವಾಪಸ್ ಸ್ಟಾರ್ಟ್ ಮಾಡಿ ಅಂತ ಸಚಿವರ ನೇತೃತ್ವದಲ್ಲಿ ಅದು ಕಾಮಗಾರಿ ಶುರುವಾಗುತ್ತೆ. ಅದೇ ರೀತಿಲಿ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಯವರು ನಮಗೆ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನ ಕೊಟ್ಟಿರೋದ್ರಿಂದ ನಾನು ವೈಯಕ್ತಿಕವಾಗಿ ನಮ್ಮ ಕ್ಷೇತ್ರದ ಅಂದರೆ ಮಡಿಕೇರಿ ಟೌನಿಗೆ 3 ಕೋಟಿ ರೂಪಾಯಿ ಅನುದಾನ ನಾನು ಬಿಡುಗಡೆ ಮಾಡಿದ್ದೀನಿ. ಆ ಕಾಮಗಾರಿನ ಆದಷ್ಟು ಬೇಗ ಶೀಘ್ರದಲ್ಲಿ ಸ್ಟಾರ್ಟ್ ಮಾಡಿ ಸಾರ್ವಜನಿಕರಿಗೆ ಅನುಕೂಲವಂತ ಮಾಡುವಂಥ ಕೆಲಸ ನಮ್ಮ ನಗರ ವ್ಯಾಪ್ತಿಯಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿರುವ ಟೆಂಪ್ರವರಿ ಶೆಡ್ಗಳ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಕಾನೂನು ಪಾಲಿಸುವುದು ನಮ್ಮ ಜವಾಬ್ದಾರಿ, ಎನ್ಒಸಿ ಇಲ್ಲದೆ ಲೈಸೆನ್ಸ್ ಇಲ್ಲದೆ ಶೆಡ್ಗಳನ್ನು ನಿರ್ಮಿಸಿರುವುದು ಕಾನೂನು ಬಾಹಿರ, ಅಂಥವರ ವಿರುದ್ಧ ಕ್ರಮಕ್ಕೆ ಸೂಚನೆ ನೀಡಿದ್ದೇನೆ ಎಂದರು. ನಮ್ಮ ಅವಧಿಯಲ್ಲಿ ಅಕ್ರಮಗಳಿಗೆ ಆಸ್ಪದ ನೀಡುವುದಿಲ್ಲ ಎಂದು ಡಾಕ್ಟರ್ ಮಂತರ್ಗೌಡ ಹೇಳಿದರು.